ತಮ್ಮ ಮಾತಿನ ಉದ್ದಕ್ಕೂ ವಿಕ್ರಾಂತ್ ಸಂಪತ್ತವರು ಒಬ್ಬ ಸಂಶೋಧಕರು ರಿಸರ್ಚರು ಯಾವ ರಿಸರ್ಚು ಅಂತಿಮ ಅಲ್ಲ ಹೌದು ಯಾ ವಿಜ್ಞಾನದಲ್ಲೂ ಕೂಡ ಇದು ಅಂತಿಮ ಅಲ್ಲ ಅಂತ ಹೇಳ್ತಾರೆ ಸತ್ಯ ಮತ್ತೊಂದು ಇರ್ಬೋದು ಖಂಡಿತ ಹುಡುಕ್ತಾ ಹೋದಂಗೆ ಮತ್ತೊಂದು ಮತ್ತೊಂದು ಸತ್ಯ ಸಿಗ್ಬೋದು ಖಂಡಿತ ನಿಮ್ಮ ಮಾತಿನ ಉದ್ದಕ್ಕೂ ನೀವೇನು ಹೇಳ್ತೀರಂದ್ರೆ ಇತಿಹಾಸ ತಿರುಚಿದ್ರು ಪಠ್ಯದಲ್ಲಿ ತಿರುಚಿ ತಿರುಚಿ ಹಾಕಿದ್ರು ಪ್ರತಿಯೊಬ್ಬರು ತಿರುಚಿದ್ರು ಅನ್ನೋದು ನಿಮ್ಮ ಮಾತಿನ ಮುಖಾಂತರ ಗೊತ್ತಾಗ್ತೈತಿ ಒಬ್ಬರು ಸಂಶೋಧಕರು ಇನ್ನೊಬ್ಬ ಸಂಶೋಧಕ ಬಂದು ವಿಕ್ರಾಂತವರು ತಿರುಚಿದ್ರು ಅನ್ನೋ ಭಯ ನಿಮ್ಮ ತಾವು ಸಂಪತ್ ಸರ್ ತಿರುಚಿ ಬರ್ದಾರ ಅಂತ ಯಾರಾದ್ರೂ ಇನ್ನೊಬ್ಬ ಸಾಹಿತಿ ಹೇಳ್ಬೋದು ಅನ್ನೋ ಭಯ ನಿಮ್ಮೊಳಗಿದೆಯಾ ಇಲ್ಲ ಯಾಕೆಂದ್ರೆ ಪ್ರೂಫ್ ಇದೆ ಪ್ರೂಫ್ ಇದೆ ಯಾವ ಪ್ರೂಫು ಅಂತಿಮ ಅಲ್ಲ ಅಂತ ಹೇಳ್ತೀನಿ ರಿಸರ್ಚ್ ಯಾವ್ದು ಅಂತಿಮ ಅಲ್ವೇ ಅಲ್ಲ ರಿಸರ್ಚ್ ಆದ್ಮೇಲೆ ಇನ್ನೊಂದು ರಿಸರ್ಚ್ ಆದಾಗ ಅಲ್ಲೊಂದು ಸತ್ಯ ಹೊರಗೆ ಬಂದ್ ಬರಬೇಕು ಬರಬೇಕು ಬರಬೇಕಾಗಿರೋದೆ ಹಂಗೆ ಸಂಪತ್ ಸರ್ ಏನ್ ರಿಸರ್ಚ್ ಮಾಡಿದಾರೆ ಏನು ವ್ಯಕ್ತಿಗಳು ಸಂದರ್ಭಗಳು ಘಟನೆಗಳನ್ನು ಹೇಳ್ತಾರೆ ನಾವು ನಿಮ್ಮಷ್ಟು ತಿಳ್ಕೊಳ್ಳದೇ ಇರ್ಬೋದು ಅಥವಾ ಆ ವಿಷಯ ಜ್ಞಾನನೇ ಇಲ್ಲದೇ ಇರ್ಬೋದು ಬಟ್ ನಿಮ್ಮ ಮಾತನ್ನು ಕೇಳ್ತಾ ಹೋದಾಗ ಏನನ್ನಿಸ್ತತ್ತಂದ್ರೆ ನೀವು ಭಾಳ ಆಳವಾಗಿ ಅಧ್ಯಯನ ಮಾಡಿರಿ ಅನ್ನೋದಂತೂ ಸತ್ಯ ಬಟ್ ಅದರ ಆಚೆಗೆ ಒಂದು ನಿಮ್ಮ ಮಾತಿನ ಉದ್ದಕ್ಕೂ ಗಮನಿಸ್ತಾ ಹೋದಾಗ ಒಂದು ಸಂದೇಹ ಬರ್ತೈತಿ ತಿರ್ಚಿದ್ರು ಅನ್ನೋ ಇನ್ನೊಬ್ಬರ ಸಂಶೋಧನೆ ಮೇಲೆ ನಮಗೆ ಸಂದೇಹ ಬರೋ ಥರ ಮಾತಾಡ್ತಾರಲ್ಲಿ ಇವರು ಇವರು ತಿರ್ಚಿರ್ಬೋದಲ್ಲ ಇನ್ನೊಬ್ಬ ಸಾಹಿತ್ಯನೂ ಕೂಡ ಇವರು ತಿರುಚಿರೋದನ್ನು ಕಂಡು ಹಿಡಿದು ಹೇಳುವಂಥ ದಿನ ಬರ್ಬೋದು ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಎಸ್ ಅಲ್ಲ ಬಂದರೆ ಬಹುಶಃ ಒಬ್ಬ ವಿಜ್ಞಾನಿಗೆ ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೊಂದಿಲ್ಲ ನಾನು ತಿಳಿದಿದ್ದಕ್ಕಿಂತಲೂ ಹೆಚ್ಚಿನದನ್ನು ಇನ್ಯಾರೋ ಹೇಳಿದ್ರು ಅಂತ ಐನ್ಸ್ಟೀನ್ ಕಂಡು ಹಿಡಿದ ಥಿಯರಿ ಇವತ್ತಿನ ವಿಜ್ಞಾನಿಗಳ ಪ್ರಕಾರ ಇರ್ರೆಲೆವೆಂಟು ಆದರೆ ಯಾರು ಇತಿಹಾಸ ತಿರುಚಿದರು ಅಂತ ವಿಕ್ರಮ್ ಸಂಪತ್ತು ಅವರು ವಾದ ಮಾಡಿದಾರಲ್ಲ ಅವರು ತಿರುಚಿದರು ಅಂತ ಪ್ರೂವ್ ಮಾಡೋದಕ್ಕೆ ಅವ್ರಗಿಂತ ಜಾಸ್ತಿ ಸಂಶೋಧನೆಯನ್ನು ಇವ್ರು ಮಾಡಿದ್ರು ನೆಕ್ಸ್ಟು ವಿಕ್ರಮ್ ಸಂಪತ್ತು ಇತಿಹಾಸ ತಿರುಚಿದ್ದಾರೆ ಅಂತ ಹೇಳಬಲ್ಲ ಅಂಥವ್ರು ಇವ್ರಿಗಿಂತ ಜಾಸ್ತಿ ಸಂಶೋಧನೆ ಮಾಡಬೇಕು ಯಾಕಂದ್ರೆ ಇವ್ರಕ್ಕಿಂತ ಜಾಸ್ತಿ ಸಂಶೋಧನೆ ಮಾಡಿ ನೋಡಿ ಈ ವಿಷಯದಲ್ಲಿ ಇಂತ ತಥ್ಯಗಳಿದಾವೆ ಅಂತ ಹೇಳಿದ್ರೆ ಸಂತೋಷದಿಂದ ಒಪ್ಕೊಳ್ತಾರೆ ಮಾತು ಹೇಳಬೇಕಾಗ್ತದೆ ಅಂದ್ರೆ ಒಂದು ಪಠ್ಯವನ್ನ ರಚನೆ ಮಾಡುವಾಗ ಕೇವಲ ಇತಿಹಾಸವನ್ನು ಹೇಳುವ ಉದ್ದೇಶ ಆಗಿರುವುದಿಲ್ಲ ಮಕ್ಕಳನ್ನ ನೈತಿಕವಾಗಿ ಬೆಳಿಬೇಕು ನೈತಿಕ ವಿಷಯಗಳನ್ನು ತಿಳ್ಕೊಳ್ಬೇಕು ಅನ್ನೋ ಉದ್ದೇಶನ್ನ ಇಟ್ಕೊಂಡು ಪಠ್ಯ ರಚನೆ ಮಾಡಿರ್ತಾರೆ ಆದರೆ ಅದನ್ನು ತಿರುಚಿ ಇವರು ತಪ್ಪನ್ನು ಹೇಳಲೇ ಇಲ್ಲ ಇವನು ವಿಲನ್ ಅದಾನಂತ ಅಥವಾ ಇವ ಕೆಟ್ಟ ಕೆಲಸ ಮಾಡ್ಯಾನಂತ ಹೇಳಲೇ ಇಲ್ಲ ಅನ್ನೋದನ್ನು ನೀವು ಎತ್ತಿ ಎತ್ತಿ ಹೇಳ್ತಿರಲ್ಲ ಇವತ್ತಿನ ಶಿಕ್ಷಣ ವ್ಯವಸ್ಥೆ ನೋಡಿದಾಗ ಮಕ್ಕಳಿಗೆ ಮಾರಲ್ ಎಜುಕೇಶನ್ ಅನ್ನೋದು ಕಡಿಮೆ ಆಗ್ಬಿಟ್ಟೈತಿ ನೈತಿಕ ಶಿಕ್ಷಣ ಅನ್ನೋದೇ ಇಲ್ಲ ಬರೀ ಇಂಥ ವಿಚಾರಗಳ ಸರ್ ಇತಿಹಾಸದ ಉದ್ದೇಶ ಅದಲ್ಲ ದಯವಿಟ್ಟು

ನಿಮಿಷ ಯಾಕೆ ಸರ್ ವಿಶಂಬರ್ನಾಥ್ ಪಾಂಡೆ ಒಬ್ಬ ಬ್ರಾಹ್ಮಣರು ಅವರು ಬರೀತಾರೆ ಈ ಕಥೆಯನ್ನು ಏನು ಔರಂಗಜೇಬ ಹಿಂದೂಗಳ ಒತ್ತಾಯದ ಮೇರೆಗೆ ವಿಶ್ವನಾಥ ದೇವಸ್ಥಾನವನ್ನು ಒಡೆದು ಹಾಕಿದ್ರು ಅಂತ ಇಲ್ಲಿ ಯಾಕೆ ಮಾಡಿದರು ಯಾಕೆ ಮಾಡಿದ್ರು ಐಲ್ ಯು ಅಂದರೆ ಜಾತ್ಯತೀತ ಜಾತ್ಯತೀತತೆಯನ್ನು ಸಾಧಿಸುವ ಮಾರ್ಗ ಇದು ಅನ್ನುವ ಭ್ರಮೆಗೆ ಕೆಲವರು ಬಿದ್ದರು ಆ ಭ್ರಮೆ ಮಹಾತ್ಮ ಗಾಂಧಿಯವ್ರಿಗೂ ಇತ್ತು ಹ್ಞೂ ಈ ಜಾತ್ಯಾತೀತೆಯನ್ನು ಸಾಧಿಸುವ ಮಾರ್ಗ ಇದು ಅಂತ ಅವರು ಸ್ವಾತಂತ್ರ್ಯ ಹೋರಾಟ ಮಾಡಿದ್ರಲ್ಲ ಈಗ ಸ್ವಾತಂತ್ರ್ಯ ಹೋರಾಟ ಈಗ ನಮ್ಮ ಪೂರ್ವಜರು ಹೋರಾಡಿದ್ದಾರೆ ಅಂತ ಹೇಳಿದಾಗ ಸ್ವಾತಂತ್ರ್ಯ ಹೋರಾಟಕ್ಕೆ ಜನ ಬರ್ತಾರೆ ಯಾರ್ಯಾರು ಹೋರಾಡಿದ್ದಾರೆ ಅಂತ ತೆಗೆದಾಗ ಹಿಂದೂ ರಾಜರಿತ್ತು ಬ್ರಾಹ್ಮಣರು ಹೋರಾಟ ಮಾಡಿದರು ಅವರು ಹೋರಾಟ ಮಾಡಿದರು ಅವಾಗ ಟಿಪ್ಪು ಸುಲ್ತಾನ್ ಒಂದು ಹೆಸರು ಅವರು ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟ ಅಂತ ಆವಾಗ ಉಳಿದಿದ್ದೆಲ್ಲ ವೈಟ್ ವಾಶ್ ಆಗುತ್ತೆ ನೀವು ಜಾತ್ಯಾತೀತತೆ ಅನ್ನುವ ಮಹಾಸೌಧವನ್ನು ಸುಳ್ಳುಗಳ ಅಡಿಪಾಯದ ಮೇಲೆ ಕಟ್ಟೋದಕ್ಕಾಗೋದಿಲ್ಲ ಹಂಗೆ ಕಟ್ಟೋದಕ್ಕೆ ಹೊರಟರು ಅದರ ಪರಿಣಾಮ ಇವತ್ತು ನಿಮಿಷ ರೀ ಅದರ ಪರಿಣಾಮ ಇವತ್ತು ಏನಾಗಿದೆ ಅಂದರೆ ಗಲ್ಲಿ ಗಲ್ಲಿಗಳಲ್ಲಿ ಹೊಡೆದಾಡ್ಕೊಳ್ಳಂಗಾಗಿದೆ ನಾವು ಬೇರೆ ಬೇರೆ ದೇಶಗಳ ಉದಾಹರಣೆ ಯಾಕೆ ಕೊಡ್ತೀವಿ ಇಸ್ರೇಲ್ ಇಷ್ಟೇ ಇಷ್ಟು ದೇಶ ಕೇರಳದ ಮೂರನೇ ಒಂದು ಭಾಗ ಅವರು ಸುತ್ತಲೂ ಇರುವ ಅಷ್ಟು ಶತ್ರು ರಾಷ್ಟ್ರಗಳ ಜೊತೆ ಹೆಂಗೆ ಬಡ್ದಾಡ್ತಾರೆ ಯಾಕೆ ಬಡ್ದಾಡ್ತಾರೆ ಅಂತಂದರೆ ಅಲ್ಲಿನ ಮಕ್ಕಳಿಗೆ ಕಲಿಸಿರೋ ಇತಿಹಾಸ ಅದು ನಾವು ಯಾರು ಎಲ್ಲಿಂದ ಬಂದ್ವಿ ನಮ್ಮ ಮೇಲೆ ಏನೇನಾಯಿತು ಮುಂದೆ ಹಿಂಗೆ ಆಗಬಾರ್ದು ಅಂದರೆ ನಾವು ಹೆಂಗಿರಬೇಕು ಅಲ್ಲಿನ ಮಕ್ಕಳಿಗೆ ಇತಿಹಾಸ ಕಲಿಸಿದ ರೀತಿ ಅದು ಹದಿನೆಂಟು ವರ್ಷ ಆಗ್ತದೆ ಅಂತ ಹೋಗ್ಬಿಟ್ರಿ ಅವರು ನಮ್ಮನ್ನ ನಾವು ರಕ್ಷಣೆ ಮಾಡ್ಕತ್ತೀವಿ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್